ಸಕ್ತಿಯೇ ಓಂ ಸಕ್ತಿಯೇ ಆದಿಪರಾಸಕ್ತಿಯೇ ಓಂ ಸಕ್ತಿಯೇ ಮರುವೂರ್ ಅರಸಿಯೇ ಓಂ ಸಕ್ತಿಯೇ ಶರಣಂ ತಿರುವಡಿ ಶರಣಂ ಮಂಡಳಿಗಳು ಮರುವತ್ತೂರಿಗೆ ಸಮ ಎಂಬುವ ಅಮ್ಮನವರ ದೈವವಾಣಿಯಂತೆ ಕರ್ನಾಟಕದಲ್ಲಿರುವ ಅಮ್ಮನವರ ವಾರಾಪೂಜಾ ಮಂಡಳಿಗಳಲ್ಲಿ ನಡೆಯುವ ವಿಶೇಷವಾದ ಪೂಜಾರಾಧನೆಗಳ ಕುರಿತು ಸಹ ವಿವರವಾಗಿ ನಿಮಗೆ ತಿಳಿಸಲಿದ್ದೇವೆ. ಈ ವಾರ ದಿನಾಂಕ 25/6/2023 ಭಾನುವಾರದಂದು ದೊಡ್ಡಬಳ್ಳಾಪುರ ತಾಲೂಕು ಅಂಜನಾಮೂರ್ತಿ ನಗರ ಮದುರೆ ಹೋಬಳಿ ದೊಡ್ಡ ತುಮಕೂರು ಎಂಬ ವಿಳಾಸದಲ್ಲಿ ಇರುವ KA 723 ಮೇಲ್ಮರವತ್ತೂರು ಆದಿಪರಾಶಕ್ತಿ ವಾರಾಪೂಜಾ ಮಂಡಳಿಯಲ್ಲಿ ವಿಶೇಷ ಕಲಸದೀಪ ಯಾಗ ಪೂಜೆ ಮತ್ತು ಮೊದಲನೇ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತ ಮಹಾಶಯರೆಲ್ಲರೂ ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ಕೇಳಿಕೊಳ್ಳುತ್ತೇವೆ. ಈ ಸಮಾರಂಭದ ಪ್ರತ್ಯೇಕ ಸಂಚಿಕೆಯನ್ನು ನಮ್ಮ ಬಂಗಾರ ಅಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಕಟಿಸಲಾಗುವುದು. ಓಂ ಶಕ್ತಿ. ನಿಮ್ಮ ನೆಚ್ಚಿನ ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಆಷಾಢ ಮಾಸದ ಅಂಗವಾಗಿ ಪ್ರತಿ ಆಷಾಢ ಶುಕ್ರವಾರದಂದು ಸಂಜೆ 6 ಗಂಟೆಗೆ ಪ್ರಖ್ಯಾತವಾದ ಅಮ್ಮನವರ ಭಕ್ತಿಮಯ ಹಾಡುಗಳನ್ನು ಪ್ರಸಾರ ಮಾಡಲಾಗುವುದು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೂದನಿಯ ವೈಭವಲೀಲೆ ಎಲ್ಲರೂ ತಪ್ಪದೆ ವೀಕ್ಷಿಸಿ ಆಷಾಢ ಮಾಸವನ್ನು ಭಕ್ತಿಮಯವಾಗಿ ಆಚರಿಸಿ. ಆ ತಾಯಿ ರೂಪವೋ ಹಲವು ಬಗೆ.
ಕೋಪ ಬರುವಾಗ ಗೊಂದಲವೂ ಜೊತೆ ಬರುತ್ತದೆ. ಕೋಪವೂ ಗೊಂದಲವೂ ಎರಡೂ ಸೇರುವಾಗ ಒಬ್ಬನ ಗುಣವೇ ಬದಲಾಗುತ್ತದೆ. ವಿವರಣೆ: ಕೋಪವೆಂಬುದು ಪಾಪಿ ಇದ್ದಂತೆ ಎಂದು ನಮ್ಮ ಹಿರಿಯರು ಹೇಳುವುದನ್ನು ಕೇಳಿರುತ್ತೇವೆ. ಕೋಪದಿಂದ ಉಂಟಾಗುವ ನಷ್ಟಗಳು ಹಲವಾರು. ಇದರಿಂದ ನೀವು ನಿಮ್ಮ ಸುಂದರ ಬಾಂಧವ್ಯಗಳನ್ನು ಕಳೆದುಕೊಳ್ಳಬಹುದು. ಅತಿಯಾದ ಕೋಪ ನಿಮ್ಮ ಆರೋಗ್ಯವನ್ನು ಕೂಡ ತಿಂದು ಹಾಕುತ್ತದೆ. ಕೋಪದಿಂದ ದೇಹಕ್ಕೆ ಹಲವು ದುಷ್ಪರಿಣಾಮಗಳು ಇವೆ. ಕೋಪ ಬರುವುದು ಪ್ರತಿಯೊಂದು ಮನುಷ್ಯನಿಗೂ ನೈಸರ್ಗಿಕವಾದ ಪ್ರಕ್ರಿಯೆಯಾಗಿದೆ. ಅದು ಬಂದಾಗ ದೇಹದ ಒಳಗೆ ಇಟ್ಟುಕೊಂಡು ಕೊರಗುವುದಕ್ಕಿಂತ ಅದನ್ನು ದೇಹದಿಂದ ಹೊರಕ್ಕೆ ಹಾಕುವುದು ಒಳ್ಳೆಯದು ಎಂದು ಹಲವರು ಹೇಳುವುದನ್ನು ಕೇಳಿರುತ್ತೇವೆ. ಕೋಪ ಬಂದಾಗ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಅದನ್ನು ಹೊರಗೆ ಹಾಕುವುದು ಒಳ್ಳೆಯದು. ಆದರೆ ಕೋಪವೇ ಬರದಂತೆ ಅಭ್ಯಾಸ ಮಾಡಿಕೊಳ್ಳುವುದು ಇನ್ನೂ ಉತ್ತಮ. ಕೋಪ ಬಂದರೆ ನಮ್ಮ ಮನದಲ್ಲಿ ಗೊಂದಲವೂ ಉಂಟಾಗುತ್ತದೆ. ಕೆಲವರಿಗೆ ಕೋಪ ಬಂದ ಕೆಲ ಸಮಯಗಳಲ್ಲಿ ಸಾಮಾನ್ಯರಂತೆ ಆಗುತ್ತಾರೆ. ಆದರೆ ಮತ್ತೆ ಕೆಲವರಿಗೆ ಈ ಕೋಪವನ್ನು ನಿಲ್ಲಿಸಲು ಬಹಳ ಕಷ್ಟಪಡಬೇಕಾಗುತ್ತದೆ. ಕೋಪ ಯಾವುದೋ ಸಣ್ಣ ವಿಷಯಕ್ಕೆ ಆಗಿರಬಹುದು, ಆದರೆ ಅದರ ಮೂಲಕ ಆರಂಭವಾಗುವ ಜಗಳ, ಹೊಡೆದಾಟ ಕೆಲವೊಮ್ಮೆ ಬಹಳ ದೊಡ್ಡ ಹಂತಕ್ಕೆ ಹೋಗಿ ಸಂಬಂಧಗಳಲ್ಲಿ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಕೇವಲ ಸಂಬಂಧಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ಆರೋಗ್ಯದ ಮೇಲೂ ಸಾಕಷ್ಟು ನಕಾರಾತ್ಮಕ ಪರಿಣಾಮಗಳು ಕೋಪದಿಂದ ಉಂಟಾಗುತ್ತದೆ. ಕೋಪದಿಂದ ಒಬ್ಬನ ಗುಣವೇ ಬದಲಾಗಿ ಬಿಡುತ್ತದೆ. ಕೋಪವೇ ನಮ್ಮಲ್ಲಿ ಮೂಡದ ಹಾಗೆ ಶಾಂತಿಯುತವಾದ ಜೀವನವನ್ನು ನಡೆಸಲು ಆಧ್ಯಾತ್ಮಿಕ ಮಾರ್ಗವನ್ನು ಹಿಡಿಯುವುದು ಸೂಕ್ತವಾಗಿರುತ್ತದೆ. ಓಂ ಶಕ್ತಿ.